ಒಂದು ಲೈಫಲ್ಲಿ ಒಂದು ಬೆಸ್ಟ್ ಪಾಠ ಕಲಿತೀವಿ ಎಲ್ಲರೂ. ನೀವು ಕಲಿತಂತ ಒಂದು ಬೆಸ್ಟ್ ಲೆಸನ್ ಯಾವ್ದಾದ್ರು ಇದೆಯಾ ಸರ್ ಈ ಮೆಲುಕು ಹಾಕೋಣದಾದ್ರೆ? ಅಲ್ಲ ಖಂಡಿತ, ಅದು ನಾನು ಅದು ಹೇಳಲೇಬೇಕು. ನಾನು ಭಾಳ ಗಂಟೋಘೋಷವಾಗಿ ಮನಸಾರೆ ಹೇಳ್ತೀನಿ, ಮನುಷ್ಯನಿಗೆ ತಾಳ್ಮೆ ಇರಬೇಕು, ಅಹಂಕಾರ ಅನ್ನೋದು ಬರಲೇಬಾರ್ದು. ನಾನು ಕಷ್ಟ ಬಿದ್ದು ಸಂಪಾದನೆ ಮಾಡಿದ ದುಡ್ಡೆಲ್ಲ ಹಾಕಿ ಒಂದು ಸಿನಿಮಾ ಮಾಡ್ತೀನಿ, ಭಾಳ ಅದ್ಭುತ ಸಿನಿಮಾ ಮೂಡಿಬರುತ್ತೆ, ಟ್ರೈಲರ್ಗಳು ಹಾಡುಗಳು ದೊಡ್ಡ ಸೌಂಡ್ ಮಾಡ್ತವೆ, ಕನ್ನಡದ ದೊಡ್ಡ ದೊಡ್ಡ ಮೇರು ನಟರುಗಳು ಶಿವಣ್ಣ ಆಗಿರ್ಬೋದು, ದರ್ಶನ್ ಸಾರ್ ಆಗಿರ್ಬೋದು, ಸುದೀಪ್ ಸಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನನಗೆ ಸಾಥ್ ಕೊಡ್ತಾರೆ. ಆದರೆ ಅವ್ರು ಯಾರ ಮಾತನ್ನು ಯಾರದೇ ಮಾತನ್ನು ಕೇಳದೆ ಸಿನಿಮಾನ ನಾನು ರಿಲೀಸ್ ಮಾಡ್ತೀನಿ. ಇಲ್ಲಿ ಬಾಹುಬಲಿ ಚಿತ್ರದ ಎಡಗೆ ರಿಲೀಸ್ ಮಾಡ್ತೀನಿ. ಅಲ್ಲಿ ನನ್ನ ಅಹಂಕಾರ ನನಗೆ ಪಾಠ ಕಲಿಸ್ತು, ನನ್ನ ಓವರ್ ಕಾನ್ಫಿಡೆನ್ಸ್ ನನಗೆ ಪಾಠ ಕಲಿಸ್ತು. ತಾಳ್ಮೆಯಿಂದ ಇದ್ದರೆ ಎಲ್ಲೂ ಒಳ್ಳೆಯದಾಗುತ್ತೆ, ದೊಡ್ಡವ್ರ ಮಾತು ಕೇಳಿದ್ರೆ ಚೆನ್ನಾಗುತ್ತೆ, ಕೇಳದೇ ಇದ್ದರೆ 8 ವರ್ಷ ಗಾಡಿ ಸ್ಟಾಪ್ ಮಾಡ್ಕೊಂಡು ನಿಂತ್ಕೋಬೇಕಾಗುತ್ತೆ, ನಮ್ಮ ಸ್ಪೀಡ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಅನ್ನೋದು ಪಾಠ ಕಲಿತೀವಿ. ಜೀವನದಲ್ಲಿ ಕಲ್ತಿರೋ ದೊಡ್ಡ ಪಾಠ, ಅಹಂಕಾರ ಪಡ್ಕೋಬಾರ್ದು, ಇನ್ನೊಬ್ಬರ ಮಾತು ಕೇಳಬೇಕು, ತಾಳ್ಮೆ ಇರಬೇಕು ಅನ್ನೋದನ್ನು ಈ 8 ವರ್ಷದಲ್ಲಿ ನಾನು ಕಲಿತಿರುವಂಥ ಪ್ರಾಕ್ಟಿಕಲ್ ಪಾಠ. ಓಕೆ ಸರ್, ಈಗ ಹಾಗಾದರೆ ರಾಗ ಸೋಲಿಗೆ ಅಹಂಕಾರ ಕಾರಣ ಅಂತ ನಾವು ಹೇಳೋಕ್ಕಾಗುತ್ತೆ ಸರ್? ಇಲ್ಲ, ಹೌದು, ಅಹಂಕಾರವೇ ಕಾರಣ, ಅಹಂಕಾರವೇ ಕಾರಣ, ದರ್ಪವೇ ಕಾರಣ, ಓವರ್ ಕಾನ್ಫಿಡೆನ್ಸೇ ಕಾರಣ. ಅದು ನಂದು ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ನಿರ್ದೇಶಕರು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯವರು, ಭಾಳ ಒಳ್ಳೆ ನಿರ್ಮಾಣ, ಭಾಳ ಅದ್ಭುತವಾದ ಕ್ಯಾಮ್ರಾಮ್ಯಾನ್ ವೈದ್ಯವರು, ಇಡೀ ಜನ ಎಲ್ಲ ಪ್ರಶಂಸೆ ಮಾಡಿದಂಥ ಸಿನಿಮಾ. ಈ ಕಡೆ ರಾಜ್ಕುಮಾರ ಸಿನಿಮಾ, ಈ ಕಡೆ ಚಕ್ರವರ್ತಿ ಸಿನಿಮಾ, ಈ ಕಡೆ ಹೆಬ್ಬುಲಿ ಸಿನಿಮಾ, ಜೊತೆಗೆ ಬಾಹುಬಲಿ ಸಿನಿಮಾ. ಇದರ ಮಧ್ಯದಲ್ಲಿ ನಾನು ಬರ್ತೀನಿ ಬಾ ಅಂತ ನುಗ್ಗಿದ್ದು ನನ್ನ ಅಹಂಕಾರ, ನನ್ನ ದರ್ಭ, ನನ್ನ ಕೊಬ್ಬು. ನನಗೆ ಆ ಟೈಮಲ್ಲಿ ನನ್ನ ಬುದ್ಧಿ ಭ್ರಮಣೆ ಆಗಿತ್ತೇನೋ ಅಥವಾ ನನಗೆ ಮಂಕು ಕವಿದಿತ್ತೇನೋ, ಅದಕ್ಕೆ ಸರಿಯಾದ ತಕ್ಕವಾದ ಪಾಠವನ್ನು ದೇವರು ನಂಗೆ ಕಲಿಸಿದ್ರು, ನಂಗೆ ಕಲ್ತ್ಕೊಂಡೆ. ಒಳ್ಳೆ ಸಿನಿಮಾವನ್ನು ನಾನೇ ಒಬ್ಬ ನಿರ್ಮಾಪಕನಾಗಿ ನಾನೇ ಅದನ್ನು ಕೊಂದೆ ಅಂತ ಹೇಳಲಿಕ್ಕೆ ಭಾಳ ವಿಷಾದ ಅನ್ನಿಸ್ತಾ ಇದೆ. ಬಟ್ ಕನ್ನಡಿಗರು ಮೆಚ್ಕೊಂಡಿದ್ರು, ಒಪ್ಕೊಂಡಿದ್ರು. ಹೌದು, ಅದು ಹೇಳಿ, ಎಲ್ಲೋ ಮೋಸ ಆಯ್ತು ಅನ್ಸಲ್ವಾ ಸರ್ ಅದಕ್ಕೆ? ಅಂದ್ರೆ ಥಿಯೇಟರ್ಗಳು ಸಿಗ್ಲಿಲ್ಲ, ಏನೋ ಮೋಸ. ಯಾಕಂದ್ರೆ ನೋಡಿ, ದೊಡ್ಡವ್ರ ಜೊತೆ ಆನೆ ಜೊತೆ ಗುಬ್ಬಚ್ಚಿ ಗುದ್ದಾಡಬಾರ್ದು. ಗುಬ್ಬಚ್ಚಿಗೆ ಗೊತ್ತಿರಬೇಕು ನಾನು ಗುಬ್ಬಚ್ಚಿ, ನನಗೆ ನನ್ನದೇ ಆದಂಥ ಒಂದು ವ್ಯವಸ್ಥೆ ಇದೆ, ನನ್ನದೇ ಆದಂಥ ಕೆಲವು ಆಕೃತಿ ಇದೆ, ನನ್ನದೇ ಆದಂಥ ಕೆಲವು ಶಕ್ತಿ ಇದೆ, ಅದನ್ನು ಬಿಟ್ಟು ಹಾರೋದಕ್ಕೆ ನಾನು ಹೋಗಬಾರ್ದಾಗಿತ್ತು. ಹಾಗಾಗಿ ನಾನು ಆನೆ ಜೊತೆ ಗುದ್ದಾಡಕ್ಕೆ ಹೋಗಿ ಪಾಠ ಕಲ್ತಿದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.